ನಮ್ಮೆಲ್ಲರಿಗೂ ಸಂಸ್ಕೃತಿಗೆ ಬಂದಂತ ಮಾತೃ ಸಂಸ್ಥೆಯಾದ ಜಯಪ್ರಕಾಶ್ ಸಂಪೂರ್ಣವಾಗಿ ತಮ್ಮೆಲ್ಲ ಕರ್ತೀವಿ. ಅವರು ವಿದ್ಯಾರ್ಥಿ ಜೀವನದಲ್ಲಿ ಸಂಜೆ ಘೋಷಣೆಯನ್ನು ಮಾಡ್ತಾರಂತ ಅಭ್ಯರ್ಥಿ ಯಾರು ಅಂತ. ಆದರೆ ಯಾರು ಅಭ್ಯರ್ಥಿ ಯಾರು ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಬೇಕಲ್ಲ, ಅದಕ್ಕೋಸ್ಕರ ಸಭೆಯನ್ನು ಕರೆದಿದ್ದರು ಯಾರ್ಯಾರು ಯಾವ ಯಾವ ಜನ ಕೆಲಸವನ್ನು ಮಾಡಬೇಕು ಅಂತ. ಒಂದು ಹಂತದಲ್ಲಿ ಅದು ಮುಗಿದಿದೆ, ಪುನಃ ಇನ್ನೊಂದು ಸಭೆಯನ್ನು ಮಾಡಿ ಬ್ಲಾಕ್ ಮಟ್ಟದಲ್ಲಿ ಮೀಟಿಂಗ್ಸನ್ನು ಮಾಡಿಕೊಂಡು ಅಲ್ಲಿ ಜವಾಬ್ದಾರಿ ಕೊಟ್ಟು ಬರೋ ಕೆಲಸವನ್ನು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನನ್ನ ಜವಾಬ್ದಾರಿ ಇಷ್ಟೇ, ಅವರೊಟ್ಟಿಗೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗ್ಬೋದು. ಚುನಾವಣೆ ಮಾಡಿ ಕೆಲಮಟ್ಟದ ಕಾರ್ಯಕರ್ತರು ಪ್ರಾರಂಭ ಆಗಬೇಕಾಗ್ತದೆ, ಅವರಿಗೆ ಜವಾಬ್ದಾರಿಯನ್ನು ಕೊಡುವಂತದ್ದು. ಈಗ ಬೂತ್ ಮಟ್ಟದಲ್ಲಿ ಅವರು ಈಗಾಗಲೇ ಕಮಿಟಿಗಳನ್ನು ಬಿಎಲ್ಒ ಮಾಡಿದ್ದಾರೆ, ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟರೆ ಅಲ್ಲಿ ಮಾನಿಟರ್ ಮಾಡಲಿಕ್ಕೆ ಒಬ್ಬೊಬ್ಬರನ್ನು ಬಿಟ್ಟರೆ ಸಾಧ್ಯ ವ್ಯವಸ್ಥೆ ಸರಿಯಾಗಿ. ಎರಡು ಜಿಲ್ಲೆಗೆ ಒಂದು ಎರಡು ಪದಾಧಿಕಾರಿಗಳು ಕೂತು ಚರ್ಚೆಯನ್ನು ಮಾಡಿ ಸಮಯವನ್ನು ನಿಗದಿ ಮಾಡಬೇಕು, ಎಲ್ಲಿಗೆ ಎಷ್ಟು ದಿವಸ ಆ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಎಷ್ಟು ಜಿಲ್ಲೆಗೆ ಎಷ್ಟು ಅಭ್ಯರ್ಥಿಗೆ ಕೇವಲ ಅವ್ರು ಹೇಳಿದ ಸ್ಥಾನಕ್ಕೆ ಹೋಗಿ ಭೇಟಿಯಾಗೋದು ಕೆಲಸವನ್ನು ಮಾಡೋದು ಮಾತ್ರ ಬಿಟ್ಟರೆ ಉಳಿದೆಲ್ಲ ಜವಾಬ್ದಾರಿಯನ್ನು ಪಕ್ಷವೇ ತಗೊಳ್ತೀವಿ. ನಾನು ನೆಕ್ಸ್ಟ್ ಮೀಟಿಂಗ್ ಅದನ್ನು ಯಾಕಂದ್ರೆ ಒಂದು ಕೆಪಿಸಿಸಿಯಿಂದ ಬರ್ತದೆ ಮ್ಯಾನಿಫೆಸ್ಟ್, ಕ್ಷೇತ್ರದ ಬಗ್ಗೆ ನಾವು ಮಾಡಿ ಬಹಳ ಮುಖ್ಯ. ಒಂದು ಕೇಂದ್ರದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ, ಪ್ರಾಯಶಃ ಇಲ್ಲಿ ಬಗ್ಗೆ ಚರ್ಚೆ ಮಾಡೋದು. ಯಾಕಂದರೆ ಸಂಸದರಾಗಿ ಅಥವಾ ಶಾಸಕರಾಗಿ ಕ್ಷೇತ್ರದ ಕೆಲಸವನ್ನೇ ಮಾಡದೇ ಇದ್ದರೆ ನಮ್ಮದು ಅಮೆರಿಕನ್ ಸಿಸ್ಟಮ್ ಅಲ್ಲ, ಸಂಸದರಿಗೆ ಶಾಸಕರಿಗೆ ಮತ ಹಾಕುವಂಥದ್ದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ನಮ್ಮ ಭಾಗದ ಅಭಿವೃದ್ಧಿಯ ಬಗ್ಗೆ ಜನರ ಸಮಸ್ಯೆಗೆ ಬಗ್ಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಮೇಲೆ ಒಳ್ಳೆಯ ಅಭಿಪ್ರಾಯವನ್ನು ಕೊಡ್ತಾ ಇಲ್ಲ ಜನ ಓದಲ್ಲಿ ಅಲ್ಲ. ಒಂದು ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್, ಮತ್ತು ನಾನು ಸಂಸದನಾಗಿದ್ದೆ, ನಾನು ಹಾಸ್ಪಿಟಲ್ನ ನಿಜವಾಗ್ಲೂ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ಭಾಳಷ್ಟು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದೆ, ಅದು ಇನ್ನೂ ಮುಕ್ತಾಯ ಆಗಲಿಲ್ಲ, ಅದು ಮುಖ್ಯವಾದ ಜವಾಬ್ದಾರಿ ಸಹ ಇದೆ. ನನಗೆ ಅದು ಮುಖ್ಯ ಅಲ್ಲ, ನನಗೆ ಇಲ್ಲಿ ಯಾರು ಅಂತ ಸಂಸದರು ಯಾರು ಅಂತ ಗೊತ್ತು ಭಾಳ ಮುಖ್ಯ. ಇದೇ ಪ್ರತಿ ಸಲ ನಾಯಕರ ಹೆಸರಿನಲ್ಲಿ ಮತವನ್ನು ತಗೊಂಡಾಗ ಅವರಿಗೆ ಪುನಃ ನಾಯಕರ ಹೆಸರಲ್ಲಿ ಮತ ಸಿಕ್ಕಲ್ಲಿ ಇಲ್ಲಿ ಕೆಲಸ ಮಾಡಲೇ ಇಲ್ಲ, ಇಲ್ಲಿ ಕೆಲಸ ಮಾಡಿದವರಿಗೆ ಓಟ್ ಕೊಡಿ. ಕೆಲಸ ಮಾಡದೆ ಓಟ್ ತಗೊಂಡ್ರೆ ಈಗ ನನಗೆ ಓಟ್ ಕೊಟ್ಟರೆ ನಾನು ಕೆಲಸ ಮಾಡಲೇಬೇಕಾಗ್ತದೆ, ನಾಯಕರಿಗೆ ಹೆಸರಿನಲ್ಲಿ ಓಟ್ ತಗೊಂಡಾಗ ಕೆಲಸ ಮಾಡಬೇಕು, ಹೆಸರಲ್ಲಿ ಪುನಃ ಓಟ್ ಸಿಗ್ತದಲ್ಲ ಅಂತ ಅದ್ರ ಬಗ್ಗೆ ಇಲ್ಲ. ನನಗೆ ಅಥವಾ ಯಾವುದೇ ಅಭ್ಯರ್ಥಿ ಆದರೆ ಅವರಿಗೆ ಮತವನ್ನು ಕೇಳುವಂಥದ್ದು ಇಲ್ಲಿಯ ಕೆಲಸಗಳನ್ನು ಮಾಡಿ ಜನಪ್ರತಿನಿಧಿ ಆಗಲಿಕ್ಕೆ. ಚರ್ಚೆ ಆಗ್ತಾ ಇದೆ
ಎಲ್ಲ ಬಂಟರು ಒಟ್ಟು ನಮ್ಗೆ ಸಿಕ್ಲಿಕ್ಕಿಲ್ಲ, ಎಲ್ಲ ಎಲ್ಲರ ಒಟ್ಟು ಅವ್ರಿಗೆ ಸಿಕ್ಲಿಕ್ಕಿಲ್ಲ. ಜಾತ್ಯಾತೀತ ಸಮಾಜ. ಅದರಿಂದ ಜನರ ಅಭಿಪ್ರಾಯ ಅವ್ರಿಗೆ ಮತ ಹಾಕಿ ತೋರಿಸ್ತಾರೆ ಜನರು. ಆದರೆ ಈಗ ಜಾತಿ ಧ್ರುವೀಕರಣ ಹಂತದಲ್ಲಿ ಆಗಿತ್ತು, ಸ್ವಲ್ಪ ಬದಲಾವಣೆಯು ಕಾಣ್ತಾ ಇದೆ. ಬರೀ ಸಿಂಪ್ಲಿಸಿಟಿ ಇದ್ರೆ ಸಾಕು, ಕೆಲಸ ಡೆಲಿವರಿ ಮಾಡಬೇಕು. ಕೆಲಸ ಮಾಡಿದವರಿಗೆ ಮತ್ತೆ ಹಾಕಿ ಅಂತ ಕೇಳುವಂಥದ್ದು. ಹಿಂದೆ ಸಂಸತ್ತಿಗೆ ಹೋಗಿ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೆ. ಕೇಂದ್ರದಲ್ಲಿ ನಾನು ಒಂದೊಂದು ಕೆಲಸವನ್ನು ಮಾಡಿದ್ದೆ. ಎಕ್ಸ್ಪೀರಿಯೆನ್ಸು ಎರಡು ಕಡೆಯಲ್ಲಿದೆ, ವಿಧಾನಸಭೆಯಲ್ಲಿದೆ, ಲೋಕಸಭೆಯಲ್ಲಿದೆ. ಅವಕಾಶ ನನಗೆ ಸಿಕ್ಕಿದರೆ ಜನರ ಧ್ವನಿಯಾಗಿ ಕೆಲಸವನ್ನು ನಾನು ಹೇಳುದಿಲ್ಲ, ನಂದು ಮಾತ್ರ ಹೇಳ್ತಾ ಇರೋದು. ಅವ್ರು ಹೇಳಿ ಅವ್ರು ಯಾವ್ದು ಮಾಡಿದಾರಂತ ಅವ್ರು ಲೆಫ್ಟ್ ಹೀಮ್. ನಾನು ಅವ್ರನ್ನ ಒಂದು ಚುನಾವಣೆ ಯಾವುದೇ ಚುನಾವಣೆ ನಾ ಇದರಲ್ಲಿ ಚರ್ಚೆ ಟೀಕಿಸಲಿ ಇರಲಿಲ್ಲ. ಅದಕ್ಕೆ ಯಾರ ಬಗ್ಗೆ ಹೇಳೋಕೆ ನಮ್ದು ನಾವು ಅವ್ನ ಇಶ್ಯೂಸ್ ಮಾತಾಡ್ತೀವಿ, ನಮ್ಮ ಇಶ್ಯೂಸ್ ನಾವು ಮಾತಾಡ್ತೀವಿ, ಅವ್ರ ಇಶ್ಯೂಸ್ ಅವ್ರು. ಆದರೆ ಒಂದಂತೂ ನಿಜ, ಓಟ್ ಕೇಳುದು ನನಗೇನು, ನನಗೆ ಅವಕಾಶ ಕೊಟ್ಟಾಗ ಇನ್ನೊಬ್ಬರ ನಾಯಕರ ಹೆಸರಿನಲ್ಲಿ ಹುಡುಕಿ ಹೆಸರಲ್ಲಿ ಹುಡುಕಿ ಕಾಂಗ್ರೆಸ್ ಇನ್ನೂ ಸ್ಟಾರ್ಟ್ ಆಗ್ಬೇಕು. ಈಗ ಅದನ್ನು ಹೇಗೆ ಮೇಕಪ್ ಮಾಡ್ತೀರಿ? ಈಗ ಕಳೆದ ಅವರು ಒಂದು ವಾರದಿಂದ ಅಂತಲೂ ಅವರು ಫೀಲ್ಡಿಗೆ ಇಳಿದ್ಬಿಟ್ಟು ಅದನ್ನು ಹೇಗೆ ಮೇಕಪ್ ಮಾಡ್ತೀರಿ? ನಾನು ನನಗೆ ನಾನು ಯಾರಂತ ಹೇಳ್ಕೊಳ್ಬೇಕಾಗಿಲ್ಲ ಅಂತಕ್ಕ ನನ್ನ ಪರಿಚಯ ಮತದಾರರಿಗೆ ಇದೆ. ನಾನು ನಿಮಗೆ ಇಲ್ಲಿರೋ ಬೇರೆಯವ್ರ ಬಗ್ಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ಹೇಳ್ತೇವೆ ಅವ್ರ ಬಗ್ಗೆ, ಪಕ್ಷದ ಬಗ್ಗೆ. ಬರಾಯಿ ಕೆಲಸ ಆಗದೆ ಅದು ಸಹ ಹಿಂದೆ ಎಚ್ ಕೆ ಪಾಟೀಲ್ ಮಂತ್ರಿಯಾಗಿದ್ದಾಗ ನಿಗಮ ಮಾಡಿತ್ತು. ಸ್ಪೀಡ್ ಆಯಿತು, ನಿಗಮ ಆಗದೇ ಇದ್ದಿದ್ದರೆ ಇಷ್ಟು ಕೆಲಸ ಆಗ್ತಾ ಇದ್ದೆ. ಅನುದಾನವೂ ಜಾಸ್ತಿ ಬರ್ತಿತ್ತು. ಕೆಲಸ ಬಂಡಿರಿದ್ದು ಅಲ್ಲಿ ಕಂಡ ಕೇಳಿದ್ರೆ ಅವ್ರು ಕೆಲಸ ಮಂಡಳಿ ಆಗ್ಬೇಕಿತ್ತು ತಿಳಿಸ್ಕೊಳ್ಳಿ. ಖಂಡಿತ ಅದ್ರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ. ನೀರಾವರಿಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳೇ ಸಚಿವರು, ಅವ್ರು ಹೆಚ್ಚಿನ ಗಮನ ಹರಿಸ್ತಾರೆ.